ಮುದ್ದೇಬಿಹಾಳ ಪಟ್ಟಣದಲ್ಲಿ ಮುದ್ದೇಬಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 26ರಂದು ಒಂದು ಕೊಲೆ ಯತ್ನ ಪ್ರಕರಣ ದಾಖಲಾಗಿರುತ್ತದೆ. ಅದರಲ್ಲಿ ರಾಮನ್ಗೌಡ ಬಿರಾದಾರ್ ಇವರು ಕೊಟ್ಟ ದೂರಿನನ್ವಯ ಈ ಕೇಸ್ ದಾಖಲಾಗಿರುತ್ತದೆ. ಅವರು ಕೊಟ್ಟ ದೂರಿನನ್ವಯ ಮದ್ರಿ ಇವರ ಮನೆಯಲ್ಲಿ ಈ ಘಟನೆ ನಡೆದಿರುತ್ತದೆ. ಅದರಲ್ಲಿ ಅವ್ರ ಮಗ ರಾಹುಲ್ ಇವನು ಹೋದಾಗ ಅವನ ಮೇಲೆ ಕೆಲವು ಜನ ಆ ಮನೆಯಲ್ಲಿ ಇರುವಂಥ ಜನ ಸೇರಿ ಸುಟ್ಟು ಹಾಕಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ, ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಇವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಒಟ್ಟು 6 ಜನರ ಮೇಲೆ FIR ದಾಖಲಿಸಲಾಗಿದೆ. ಅದರಲ್ಲಿ ಮುತ್ತನ್ನ ಮದ್ರಿ, ಸೀಮಾ ಮದ್ರಿ, ಅಪ್ಪು ಮದ್ರಿ, ನೀಲ್ಕಂಠ ಹರ್ನಾಳ್, ಐಶ್ವರ್ಯ ಮತ್ತು ಕಿರಣ್ ಈ 6 ಜನರ ಮೇಲೆ FIR ದಾಖಲಾಗಿದೆ. ಈಗಾಗಲೇ ಈ ಪ್ರಕರಣದ ತನಿಖೆ ನಡೆಸಲಾಗ್ತಾ ಇದೆ. ಮತ್ತು ಈ ಪ್ರಕರಣದಲ್ಲಿ ಈಗಾಗಲೇ ಅಪ್ಪು ಮದ್ರಿ ಇವರಿಗೆ ಅರೆಸ್ಟ್ ಮಾಡಿ ದಸ್ತಗಿರಿ ಪ್ರೊಸೀಜರ್ ಮಾಡಲಾಗಿದೆ. ಇದರ ಜೊತೆಗೇನೆ ಮರುದಿನ ದಿನಾಂಕ 27ರಂದು ಒಂದು ಇನ್ನೊಂದು ಕೇಸನ್ನು ಕೌಂಟರ್ ಕೇಸನ್ನು ರೇಖಾ ಮದ್ರಿ ಅವರು ಕೊಟ್ಟಿರ್ತಾರೆ. ಇದರಲ್ಲಿ ಸಹ ಒಂದು ಕೊಲೆಯತ್ನ ಪ್ರಯತ್ನ ನಡೆದಿದೆ, ಇದೇ ಘಟನೆ ಸಂಬಂಧಪಟ್ಟಂತೆ ಅಂತ ಒಂದು ಕೊಲೆಯತ್ನ ನಡೆದಿದೆ ಅಂತ ಒಂದು FIR ಆಗಿದೆ. ಈ FIR 3 ಜನರ ಮೇಲೆ ಆಗಿರುತ್ತದೆ. ಒಂದು ರಾಹುಲ್ ಬಿರಾದಾರ್, ರಾಮನ್ಗೌಡ ಬಿರಾದಾರ್ ಅಂದರೆ ರಾಹುಲ್ ತಂದೆ ಮತ್ತು ರಾಹುಲ್ ತಾಯಿ, ಈ 3 ಜನ ಮೇಲೆ ಈ ಪ್ರಕರಣವನ್ನು ದಾಖಲಾಗಿದೆ. ಈ ಪ್ರಕರಣದ ತನಿಖೆ ಸಹ ಸದ್ಯಕ್ಕೆ ನಡೆಸಲಾಗ್ತಾ ಇದೆ. ಈ ಎರಡೂ ಪ್ರಕರಣ ನಡೆದಿರುವುದು ಒಂದೇ ಘಟನೆಗೆ ಸಂಬಂಧಪಟ್ಟಂತೆ 26ರಂದು ಮದ್ರಿಯವರ ಮನೆಯಲ್ಲಿ ನಡೆದಂಥ ಇದು ಘಟನೆ. ಏನು ಅದರಲ್ಲಿ ಬರ್ನ್ ಇಂಜುರಿ ಆಗಿದೆ. ಅದರಲ್ಲಿ ಒಬ್ಬರು ರಾಹುಲ್ ಮತ್ತು ಇನ್ನು ಮೂರು ಜನ ಮುತ್ತಪ್ಪ, ಸೀಮಾ ಮತ್ತು ನೀಲ್ಕಂಠ್ ಈ 4 ಜನರಿಗೆ ಒಟ್ಟು 4 ಜನರಿಗೆ ಬರ್ನ್ ಇಂಜುರಿ ಆಗಿವೆ. ಮತ್ತು ಅವರು ಈಗ ಟ್ರೀಟ್ಮೆಂಟಲ್ಲಿದೆ, ಆಸ್ಪತ್ರೆಯಲ್ಲಿದ್ದಾರೆ, ಚಿಕಿತ್ಸೆ ನಡೆಸಲಾಗ್ತಾ ಇದೆ. ಘಟನೆ ಇವರು ಕೊಟ್ಟ FIR ಪ್ರಕಾರ ರಾಹುಲ್ಗೆ ಮನೆಗೆ ಫೋನ್ ಮಾಡಿ ಕರೆದಿರ್ತಾರೆ. ಸೊ ನೀನು ಅಪ್ಪು ಮದ್ರಿ ಇವರ ಮಗಳಿಗೆ ಪ್ರೀತಿಸುತ್ತಿದ್ದೀರಿ, ಇದರ ಬಗ್ಗೆ ಮಾತನಾಡುವುದಿದೆ ಅಂತ ಹೇಳಿ ಇವರಿಗೆ ಮನೆಗೆ ರಾಹುಲ್ಗೆ ಈ ಮದ್ರಿ ಮನೆಗೆ ಕಳಿಸಲಾಗಿರುತ್ತದೆ. ಮತ್ತು ಮುಂದಿನ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಏನಾಗಿದೆ ಅದು ಇನ್ನೂ ಖಚಿತಪಡಿಸಬೇಕಾಗಿದೆ. ನೋಡಿ, ಇದರ ಬಗ್ಗೆ ಇನ್ನೂ ತನಿಖೆ ನಡೆಸಲಾಗ್ತಾ ಇದೆ. ಆ್ಯಸ್ ಆಫ್ ನೌ ಈಗ ನಾನು ಈಗಾಗಲೇ ಹೇಳಿದ ಹಾಗೆ 4 ಜನ ಹಾಸ್ಪಿಟಲಲ್ಲಿದ್ದಾರೆ, ಇನ್ನು ಚಿಕಿತ್ಸೆ ಎಲ್ಲ ನಡೆಸಲಾಗ್ತಾ ಇದೆ. ಸೊ ಈಗ ಇನ್ನೂ ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿದೆ. ಮತ್ತು ಅಲ್ಲಿ ಒಳಗಡೆ ಇದ್ದವರೇ ಇವರು ಇರೋದರಿಂದ ಇನ್ನೂ ನಿಖರವಾದ ತನಿಖೆ ನಡೆಸಬೇಕಾಗಿದೆ. ಅದು ಏನು ಅದು ದ್ಯಾಟ್ ಈಸ್ ಆಲ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ನೋಡೋಣ ಯಾವ ರೀತಿ ಏನಾಗಿದೆ ಎಕ್ಸಾಕ್ಟ್ಲಿ ಅದು ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ. ಅದರ ಬಗ್ಗೆ ಈಗ ಏನು ಹೇಳಲಿಕ್ಕೆ ಆಗಲ್ಲ. ಎಕ್ಸಾಕ್ಟ್ಲಿ ಇಟ್ಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದಾಗೆ ಇದು ಏನಾಗಿದೆ, ಘಟನಾವಳಿ ಏನಿದೆ, ಆ ದಿವಸ ಏನೇನಾಗಿತ್ತು, ಅದೆಲ್ಲ ವಿ ಹ್ಯಾವ್ ಯಟ್ ಟು ಎಸ್ಟಾಬ್ಲಿಷ್. ಮತ್ತು ಅದನ್ನು ನಾವು ತನಿಖೆಯಲ್ಲಿ ಏನಿದೆ ಕಂಡು ಬರ್ತದೆ ಆ ಪ್ರಕಾರ ಮಾಡ್ತೀವಿ. ಅದರ ಬಗ್ಗೆ ಏನು ಮಾಹಿತಿ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಆಯಿತಾ?